ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಐಮನ್ ಶೆಟ್ಟಿ. ಸೊ ಪಾರ್ಟಿ ಕೊಡಿಸು 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 ಅಂತ ಕೇಳ್ತಾ ಇದ್ರು ಐಫೋನ್ ತಗೊಂಡಾಗಿಂದ. ಸೊ ಫೈನಲಿ ಅದಕ್ಕೆ ಇವಾಗ ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಕೊಡಿಸ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ ನಿಮಗೆ. ಗೊತ್ತಪ್ಪ, ಆಪ್ಷನ್ ಖುಷಿಯಾಗಿ ಕೊಡ್ಸಪ್ಪ, ತಿಂದು ಜೀರ್ಣ ಆಗಲಿ. ಖುಷಿಯಾಗೇ ಕೊಡಿಸ್ತಾರೆ. ಅದು ಕೊಡಿಸ್ತಾ ಇನ್ ಗೈಸ್ ಅಂತ ಹೇಳಿ ಕೊಡಿಸ್ತಾ ಇನ್ ಗೈಸ್. ಗುಡ್, ಓಕೆನಾ? ಶಾರ್ಟ್ ಓಕೆನಾ ಸರ್? ಶಾರ್ಟ್ ಓಕೆ. ನಮ್ಮ ಡೈರೆಕ್ಟ್ ಇವರೇ. ಸೊ ಇವಾಗ ನಾನು ಯಾವಾಗೂ ನಿಮ್ಗೆ ಗೊತ್ತಿದೆ, ಯೂಶ್ವಲಿ ನಾನು ಪಾರ್ಟಿ ಕೊಡಿಸಿದ್ರೆ ಭರ್ಜರಿಗೆ ಕೊಡಿಸೋದು. ಸೊ ಅದಕ್ಕೋಸ್ಕರ ಎಲ್ರಿಗೂ ಹೊಸಕೋಟೆ ಬಿರಿಯಾನಿ ಕೊಡ್ಸೋಣ ಅಂತ ಸ್ಕೆಚ್ ಹಾಕ್ಕೊಂಡು ಈಗ ಹೊಸಕೋಟೆ ಬಿರಿಯಾನಿ ತರಕ್ಕೆ ಹೋಗ್ತಾಯಿದ್ದೀನಿ, ತಡಕ್ಕೆ ಹೋಗ್ತಾಯಿದ್ದೀವಿ. ಸೊ ನಾನು ಅಲ್ಲೇ ತಿಂತೀನಿ, ಇವನು ಅಲ್ಲೇ ತಿಂತಾನೆ. ಅಪ್ಪ ಅಮ್ಮಂಗೆ ಪಾರ್ಸೆಲ್ ತರೋ ಪ್ಲ್ಯಾನು. ನೆಕ್ಸ್ಟ್ ಟೈಮ್ ಅವ್ರು ಇನ್ನೊಂದ್ಸಲ ಅಲ್ಲಿಗೆ ಕರ್ಕೊಂಡೋಗಿ ಕೊಡಿಸ್ತೀನಿ, ಲೈಕ್ ಮಲ್ಲಿಕಾ ಬಿರಿಯಾನಿಗೆ ಹೋಗಿದ್ರಲ್ಲ ಆ ಥರ. ಆ್ಯಕ್ಚುಲಿ ಇನ್ನೊಂದು ಏನಾಗ್ಬಿಡಿತ್ತು ಅಂದರೆ, ನನಗೆ ಮಧ್ಯರಾತ್ರಿಲೇ ಹೆವಿ ಟೆಂಪ್ಟ್ ಆಗ್ಬಿಟ್ಟಿತ್ತು ಬಿರಿಯಾನಿ ತಿನ್ನಬೇಕು, ಅದರಲ್ಲೂ ಹೊಸಕೋಟೆ ಬಿರಿಯಾನಿನೇ ತಿನ್ನಬೇಕು ಅಂತ. ನಾನು ಮಲಗಿದ್ದೆ ಮತ್ತು 4 ಗಂಟೆ ಆಯಿತು. ಸೊ ಇವ್ನ ಎದ್ದಳಿಸ್ಬಿಟ್ಟು ಹಂಗೆ ಕರ್ಕೊಂಡೋಗ್ಬಿಡೋಣ ಅರ್ಲಿ ಮಾರ್ನಿಂಗ್ ಬಿರಿಯಾನಿಗೆ ಅಂತ ಸ್ಕೀಮ್ ಹಾಕಿದ್ದೆ. ನೋಡಿದ್ರೆ ಅಣ್ಣ ನೆಮ್ಮದಿಯಾಗಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇದ್ದ. ನಿದ್ದೆ ಮೂಡಲ್ಲಿ ತಿನ್ನೋ ಅಂದರೆ ಆಗುತ್ತಾ? ಅದಕ್ಕೆ ಹೋಗ್ಲಿ ಪಾಪ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಸೊ ಇವಾಗ ಹೋಗ್ತಾ ಇದೀವಿ, ಈಗ ಮಧ್ಯೆ ಖಾಲಿ ಆಗ್ಬಿಡುತ್ತೆ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಮಿಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಶುರು ಮಾಡೋಣ. ಓಕೆ, ಇವಾಗ ಲಕ್ಕಿನಲ್ಲಿ ಹೊರಡೋ ಪ್ಲ್ಯಾನು. ಸೊ ಈಗ ಡೈರೆಕ್ಟ್ ಹೊಸಕೋಟೆಗೆ ಹೋಗೋ ಪ್ಲ್ಯಾನು. ಇವನ್ ಬೇರೆ ಬಿರಿಯಾನಿ ಖಾಲಿ ಆಗ್ಬಿಡುತ್ತೆ, ಬೇಗ ಬಾ ಅಂತವನೆ. ಸೊ ಹೋಗೋಣ. ಆ್ಯಕ್ಚುಲಿ ಇವಾಗ ಪ್ಲ್ಯಾನ್ ಇರೋದು ಅಕ್ಷಯ್ ಬಿರಿಯಾನಿಗೆ ಹೋಗೋಣ ಅಂತ. ಸೊ ಇನ್ ಕೇಸ್ ಅಲ್ಲೇನಾದರೂ ಸಿಕ್ಕಿಲ್ಲ ಅಂತಂದರೆ ಆರ್ ವಿ ದಮ್ ಬಿರಿಯಾನಿಗೆ ಹೋಗೋಣ ಅಂತ ಪ್ಲ್ಯಾನು. ಸೊ ಎರಡೂ ಹೋಟ್ಲದ್ದು ಡೀಟೇಲ್ ವೀಡಿಯೋ ಮಾಡಿದ್ದೀವಿ, ಇನ್ ಕೇಸ್ ನೀವೇನಾದರೂ ಮಿಸ್ ಮಾಡಿದರೆ ನೋಡಿ. ಸೊ ಈಗ ಬನ್ನಿ ಟಕ್ ಅಂತ ಹೊರಡೋಣ. ಗೈಸ್, ಇವಾಗ ಅಕ್ಷಯ್ ದಮ್ ಬಿರಿಯಾನಿಗೆ ಬಂದಿದ್ದೀವಿ. ಸೊ ಡೌಟ್ ಇತ್ತು ಬಿರಿಯಾನಿ ಇರುತ್ತಾ ಇಲ್ವಾ ಅಂತ, ಒಳಗಡೆ ಹೋಗಿ ಕೇಳ್ಕೊಂಬಂದಿದ್ದಾಯಿತು. ಬಿರಿಯಾನಿ ಇದೆ. ಸೊ ಒಳಗಡೆ ಹೋಗಿ ಇವಾಗ ನಾನು ಮತ್ತು ಇವನು ಇಲ್ಲೇ ತಿಂದ್ಬಿಡ್ತೀವಿ, ಆಮೇಲೆ ಅಪ್ಪ ಅಮ್ಮಂಗೆ ಪಾರ್ಸಲ್ ತೊಗೊಂಡೋಗೋದು. ಆ್ಯಕ್ಚುಲಿ ಹೊಸಕೋಟೆದು ಅರ್ಲಿ ಮಾರ್ನಿಂಗ್ ಬಂದರೆ ಸಕ್ಕದಾಗಿರುತ್ತೆ, ಬಟ್ ಎಲ್ಲ ಕಡೆ ನಿಮಗೆ ಎನಿ ಟೈಮ್ ಸಿಗೋಲ್ಲ. ಲೈಕ್ ಕೆಲವೊಂದು ಹೋಟೆಲ್ಸ್ ಇವಾಗ ಅಕ್ಷಯ್ ಅವ್ರದ್ದು ಎನಿ ಟೈಮ್ ಇರುತ್ತೆ, ಆರ್ ವಿ ಅಂತ ಇದೆ, ಆರ್ ವಿ ಹೋಟೆಲ್ ಅವ್ರದ್ದು ಅಷ್ಟೇ ಎನಿ ಟೈಮ್ ಇರುತ್ತೆ. ಈ ಥರ ಆನಂದು ಮತ್ತು ಮಣಿ ಎಲ್ಲ ನಿಮಗೆ ಬೆಳಗ್ಗೆ ಮಾತ್ರ ಸಿಗೋದು, ಅರ್ಲಿ ಮಾರ್ನಿಂಗು. ಬನ್ನಿ ಇವಾಗ ಒಳಗಡೆ ಹೋಗಿ ತಿನ್ನೋಣ. ಪ್ರೈಸ್ ಇವಾಗ ಟೋಟಲ್ ಆಗಿ ಇಲ್ಲಿ ತಿನ್ನೋದಕ್ಕೆ 2 ಮಟನ್ ಬಿರಿಯಾನಿ ಮತ್ತು ಕಬಾಬ್ ಹೇಳಿದ್ದೀವಿ, ಆ್ಯಂಡ್ ಮನೆಗೆ 3 ಮಟನ್ ಬಿರಿಯಾನಿ ಪಾರ್ಸಲ್ ಹೇಳಿದ್ದೀವಿ. ಅಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ, ನಮ್ಮ ಏಮು ಅವರು ಹೊಸಕೋಟೆ ಮಟನ್ ಬಿರಿಯಾನಿ ಚಾಲೆಂಜ್ ಮಾಡ್ತಾವನೆ. ಈ ಪ್ಲ್ಯಾನ್ ನಂದು ಆ್ಯಕ್ಚುಲಿ, ಅದನ್ನು ಆ ಕಾನ್ಸೆಪ್ಟನ್ನ ಕದ್ದು ಅವ್ರು ಮಾಡ್ತಾ ಇದ್ದಾನೆ. ಬಟ್ ನಮ್ಮ ಚಾನಲಲ್ಲೂ ಬರುತ್ತೆ ಹೊಸಕೋಟೆ ಮಟನ್ ಬಿರಿಯಾನಿ ಚಾಲೆಂಜು, ಸ್ಪಾಟಲ್ಲೇ ಬಂದು ಮಾಡೋ ಪ್ಲ್ಯಾನ್ ಇದೆ. ಮೇ ಬಿ ಅಕ್ಷಯ್ನಲ್ಲೇ ಮಾಡ್ತೀವಿ, ಯಾಕಂದರೆ ಇಲ್ಲಿ ಟೇಬಲ್ ಎಲ್ಲ ಇದೆ, ನೋಡೋಣ ಹೆಂಗಾಗುತ್ತೆ ಅಂತ. ಈಗ ಏಮು ಬಂದುಬಿಟ್ಟು ಪಾರ್ಸಲ್ ತೊಗೊಂಡು ಮನೆಗೆ ಹೋದ್ಮೇಲೆ ಮಟನ್ ಬಿರಿಯಾನಿನ 5 ನಿಮಿಷದಲ್ಲಿ ತಿನ್ನೋಕ್ಕಾಗುತ್ತಾ ಇಲ್ವಾ ಅಂತ ಚಾಲೆಂಜ್ ಮಾಡ್ತಾ ಇದ್ದಾನೆ. ಗೈಸ್, ಈಗ ಚಾಲೆಂಜ್ ಏನಪ್ಪ ಅಂದರೆ, ಇವನು ನೋಡಿ ಇಲ್ಲೊಂದು ಬಿರಿಯಾನಿ ತಿಂತವನೆ, ಈ ಬಿರಿಯಾನಿನೂ ತಿಂದು ಮನೆಗೊಂದು ಪಾರ್ಸಲ್ ತೊಗೊಂಡೋಗಿ ಅದರಲ್ಲಿ ಚಾಲೆಂಜ್ ಮಾಡೋದು ಅಣ್ಣ. ಅದು ನನ್ನ ಚಾನಲಲ್ಲಿ ಬರುತ್ತೆ ನೋಡಿ. ಹಾಂ, ಅದು ಅವ್ನ ಚಾನಲಲ್ಲಿ ಬರುತ್ತೆ. 5 ನಿಮಿಷಕ್ಕೆ ತಿಂತಾನಂತೆ, ನೋಡೋಣ. 3 ನಿಮಿಷಕ್ಕೆ ತಿನ್ನು. 5 ನಿಮಿಷನಾ? ಓಕೆ ಗೈಸ್, 5 ನಿಮಿಷಕ್ಕೆ ತಿಂತಾನಂತೆ. ನೋಡಿ ಈ ಥರ ಇಷ್ಟು ಕ್ವಾಂಟಿಟಿ ಇರುತ್ತೆ ಮಟನ್ ಬಿರಿಯಾನಿ. ನಂಗೆ ಅನ್ಸ್ದಂಗೆ ಪಾರ್ಸಲ್ ತೊಗೊಂಡ್ರೆ ಇನ್ನೂ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಅಕ್ಷಯ್ ದಮ್ ಬಿರಿಯಾನಿ ನನ್ನ ಫೇವ್ರೇಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ, ಘಮ ಘಮ ಅಂತ ಇದೆ ಮಟನ್ ದಮ್ ಬಿರಿಯಾನಿ. ನೋಡಿ ಈರುಳ್ಳಿ ಸೌಚಕ್ಕೆಲ್ಲ ಕೊಟ್ಟವ್ರೆ, ಆ್ಯಂಡ್ ಇಲ್ಲಿ ಬಕೆಟಲ್ಲಿ ಇಟ್ಬಿಟ್ಟವ್ರೆ ಇದು ಮೊಸರು ಬಜ್ಜಿ ಎಷ್ಟು ಆದ್ರೂ ಹಾಕೊಂತೀನಿ ಅಂತ. ನೋಡಿ ಇವನು ಟೆಂಪ್ಟೇಷನ್ ತಡ್ಕೊಳಕ್ಕಾಗದೆ ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡ್ತಾವನೆ. ಸೊ ಇವಾಗ ನಾನು ತಿಂತೀನಿ. ಹೆಂಗಿದ್ಯಾ? ಸೂಪರ್, ದೂಸರ ಮಾತೇ ಇಲ್ಲ, ಸಕ್ಕದಾಗಿದೆ. ಚೆನ್ನಾಗಿದ್ಯಾ? ಸಕ್ಕದಾಗಿ ಹಾಕಿದ್ದಾರೆ. ಬಿಸಿ ಇದೆಯಾ ಬಿರಿಯಾನಿ? ಓಕೆ, ನಾನು ಏನು ಯೋಚನೆ ಮಾಡ್ತೇನೆಂದ್ರೆ ಇಲ್ಲಿ ತಿನ್ಬಿಟ್ಟು ಚಾಲೆಂಜ್ ಮಾಡ್ಬೇಕಲ್ಲ, ಅದು ಯೋಚನೆ ಮಾಡ್ತೀನಿ. ಅದೇ ಇರೋದು ವಿಷಯ, ಮಾಡು. ಏನು ಎರಡೆರಡು ತಗೊಡು, ಮಾಡ್ತೀನಿ ಹಂಗೆ ಹಂಗೆ ಅಂತ ಚಾಲೆಂಜ್. ಗೈಸ್, ನೋಡೋಣ ಏನು ಮಾಡ್ತಾನೆ. ಓಕೆ ಗೈಸ್, ಬಿಸಿ ಬಿಸಿ ಮಟನ್ ಬಿರಿಯಾನಿ ಆಲ್ರೆಡಿ ಅಕ್ಷಯ್ ದಮ್ ಬಿರಿಯಾನಿನಲ್ಲಿ ವೀಡಿಯೋ ಮಾಡಿದ್ದೀನಿ, ಡೀಟೇಲ್ ವೀಡಿಯೋ. ಸೊ
ನೋಡಿಲ್ಲ ಅಂತಂದ್ರೆ ಒಂದ್ಸಲ ಚಾನಲ್ ಚೆಕ್ ಮಾಡಿ ನೋಡಿ, ಪೀಸಸ್ ಎಷ್ಟಿದೆ ಅಂತ. ಸಕ್ಕಾಗಿದೆ. ಆ್ಯಂಡ್ ನಂಗೊಂದು ಡೌಟ್ ಇತ್ತು, ಇಷ್ಟೊತ್ತರ ಬಿಸಿ ಇರುತ್ತಾ ಬಿರಿಯಾನಿ ಅಂತ. ಖಂಡಿತ ಬಿಸಿಯಾಗಿ ಫ್ರೆಶ್ ಆಗಿದೆ. ಸೊ ನನಗೆ ಅಕ್ಷಯ ದಮ್ ಬಿರಿಯಾನಿ ಇಷ್ಟ ಆಗೋದು ಏನಪ್ಪ ಅಂತಂದರೆ, ಒಳ್ಳೆ ಮಸಾಲೆ ಹಾಕಿರ್ತಾರೆ, ಸ್ಟ್ರಾಂಗ್ ಆಗಿರುತ್ತೆ ಬಿರಿಯಾನಿ. ಸೊ ಈಗ ಬನ್ನಿ, ವೆಯ್ಟ್ ತೊಗೊಂಬಿಡೋಣ. ನಾನು ಆಗಲೇ ಹೇಳ್ದಂಗೆ ಒಳ್ಳೆ ಸ್ಟ್ರಾಂಗ್ ನಾಟಿ ಮಸಾಲೆ, ಸಕ್ಕತ್ತಾಗಿದೆ. ಆಫ್ಟರ್ ಲಾಂಗ್ ಟೈಮ್ ತಿಂತಾ ಇರೋದಕ್ಕೂ ಒಂದು ಒಳ್ಳೆ ಕಿಕ್ ಕೊಡ್ತಾ ಇದೆ ಬಿರಿಯಾನಿ. ಆ್ಯಂಡ್ ಬಿರಿಯಾನಿ ಅಂತೂ ಬಿಸಿ ಬಿಸಿ ಇದೆ. ಅಕ್ಷಯ್ ಅಂತೂ ಸಕ್ಕತ್ ಫೇವ್ರೇಟ್ ನನಗೆ. ಸೂಪರ್ ಡೀಟೇಲ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಇದೆಲ್ಲ ಫಿನಿಶ್ ಮಾಡಿ ಸಿಗ್ತೀನಿ ನಿಮ್ಗೆ. ಓಕೆ ಗಾಯ್ಸ್, ಬಿರಿಯಾನಿ ಎಲ್ಲ ತಿಂದಿದ್ದಾಯ್ತು. ಸೊ ಈಗ ನಮ್ಮ ಜೊತೆ ಅಕ್ಷಯ್ ದಮ್ ಬಿರಿಯಾನಿ ಓನರ್ ಇದ್ದಾರೆ. ಹಾಯ್ ಬ್ರೋ, ಹೆಂಗ್ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ಬೇಸಿಗೆ ಎಲ್ಲ ಸ್ವಲ್ಪ ಇದೋದ ಪರವಾಗಿಲ್ಲ, ನಡೀತಿದೆ. ಓಕೆ, ಮತ್ತೆ ಯೂಟ್ಯೂಬ್ ಚಾನಲ್ ಎಲ್ಲ ಹೆಂಗ್ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ಆದ್ರೆ ನಿಮ್ ತರ ಮಾಡಕ್ಕಾಗಲ್ಲ, ಒಂದು ತಿಂಗಳು ಒಂದು ಎರಡು ವಿಡಿಯೋ ಹಾಕ್ತೀರ ಅಷ್ಟೇ. ಬಟ್ ನಿಮ್ದು ಎಲ್ಲ ಸಕ್ಕತ್ತಾಗಿರುತ್ತೆ, ನೋಡ್ತಾ ಇದೀವಿ. ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇರ್ತಾರೆ ಕೊಲಾಬ್ ಮಾಡಿ ನಿಮ್ ಜೊತೆ ಅಂತ. ನೆಕ್ಸ್ಟ್ ವಿಡಿಯೋ ಬನ್ನಿ, ಇವಾಗ ಮಂಗಳೂರು ಆತ್ಮಕ್ಕೆ ಹೋಗ್ತೀರಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಮಾಡೋಣ. ಓಕೆ, ಮಂಗಳೂರು. ಓಕೆ ಗೈಸ್, ಪಕ್ಕ ಇವ್ರ ಜೊತೆ ನೋಡಿ ನೆಕ್ಸ್ಟ್ ಏಮಂತ ಯಾವ್ದಾದ್ರು ಚಾಲೆಂಜ್ ಇದ್ರೆ ಬರೋಣ ಅನ್ಕೊಂಡಿದ್ದೀನಿ. ನೋಡೋಣ, ಇವ್ರು ಏನಂತಿದ್ರೆ 40,000 40,000 40,000 ಕ್ಯಾಶ್ ಪ್ರೈಸ್ ಇರುತ್ತೆ. ಚಾಲೆಂಜ್ ಇದೆ, ನೋಡೋಣ, ಅದು ಅಪ್ಡೇಟ್ ಮಾಡ್ತೀವಿ ನಿಮಗೆ. ಸೊ ಇವ್ರ ಚಾನಲ್ಲು ಗೊತ್ತಿರುತ್ತೆ ನಿಮಗೆ, ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಬೇಗ ಅವ್ರ ಜೊತೆ ಒಂದು ಕೊಲಾಬ್ ಮಾಡ್ತೀವಿ. ಆ್ಯಂಡ್ ಬಿರಿಯಾನಿನೂ ಟೇಸ್ಟ್ ಮಾಡಿದ್ದಾಯ್ತು, ಸಕ್ಕತ್ತಾಗಿದೆ ಬಿರಿಯಾನಿ. ಮಿಸ್ ಮಾಡಿದೆ, ಟ್ರೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಲಿಂಕ್ ಎಲ್ಲ ಇರುತ್ತೆ. ಸರಿ ಬ್ರೋ, ಸಿಗೋಣ. ಓಕೆ ಗಾಯ್ಸ್, ಬಿರಿಯಾನಿ ಪಾರ್ಸಲ್ ತಗೊಂಡಿದ್ದಾಯ್ತು. ಇದರಲ್ಲಿ ಅಪ್ಪ ಅಮ್ಮಂಗೆ ಒಂದು, ಮತ್ತು ಇವನೊಂದು ಚಾಲೆಂಜ್ ಮಾಡ್ತಾನೆ ಅದಕ್ಕೋಸ್ಕರ ಒಂದು. ಟೋಟಲ್ 3 ಬಿರಿಯಾನಿ ಇದೆ. ಸೊ ಈಗ ಹೋಗೋಣ, ಬನ್ನಿ. ಟೈಮ್ ಇಲ್ಲ, ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ. ನಮ್ಮ ಅಪ್ಪ ವೆಯ್ಟ್ ಮಾಡ್ತಾರೆ ಊಟ ಮಾಡೋಕ್ಕೆ. ಸೊ ಬೇಗ ಹೋಗ್ಬಿಡೋಣ, ಇಲ್ಲಾಂದರೆ ಬೈಸ್ಕೋಬೇಕಾಗತ್ತೆ. ಮನೆಗೆ ಬಂದಿದ್ದಾಯ್ತು, ಪಾರ್ಟಿ ತಗೊಳ್ಳಿ. ಆ್ಯಂಡ್ ನಮ್ಮ ಅಮ್ಮಂಗೆ ಒಂದು ಬಿರಿಯಾನಿ. ಸೊ ಇಬ್ಬರಿಗೂ ಬಿರಿಯಾನಿ. ಓಕೆ, ಪಾರ್ಟಿ ಪಾರ್ಟಿ ಅಂತ ಕೇಳ್ತಾ ಇದ್ರಲ್ಲ, ಕೊಡಿಸಿದ್ದೀನಿ ಮಟನ್ ಬಿರಿಯಾನಿ. ಸಕ್ಕತ್ತಾಗಿರುತ್ತೆ, ಹೊಸಕೋಟೆ ಮಟನ್ ಬಿರಿಯಾನಿ. ನೀವು ಕೇಳ್ತಾ ಇದ್ರಲ್ಲ ಯಾವಾಗಲೂ, ತಿನ್ನಿ, ಮಜಾ ಮಾಡಿ. ಎಸ್, ಹೊಸಕೋಟೆ ಬಿರಿಯಾನಿ. ನೀನು ತಿಂದಿಲ್ಲ ಫಸ್ಟ್ ಟೈಮ್ ತಾನೇ? ನೀನಪ್ಪ? ಅದು ಮಲ್ಲಿಕಾ ಬಿರಿಯಾನಿ. ಅಪ್ಪ ಮಟನ್ ಬಿರಿಯಾನಿ ತಿಂದಿಲ್ಲ ನೀನು? ಹೊಸಕೋಟೆದು ಹೊಸಕೋಟೆ ತಿಂದಿಲ್ಲ. ಮುಂಚೆ ನೀನು ಡಾಬಲ್ ಕೆಲಸ ಮಾಡ್ತಾ ಇದ್ದಲ್ಲ ಹೊಸಕೋಟೆಲ್ಲಿ? ಹೊಸಕೋಟೆ ಅಲ್ಲ, ಸರಕಲ್ಕೋಟೆಯಲ್ಲಿ. ಓಕೆ, ನೋಡೋತಿ ಮುಂದೆ. ಓ ನೋಡಿ, ವಾವ್. ಈ ಹೋಟೆಲ್ ಓನರ್ ಇದಾರಲ್ಲ, ಅವ್ರು ನಮ್ಮ ವಿಡಿಯೋಸ್ ನೋಡ್ತಾರೆ. ಅಕ್ಷಯ್ ಅಂತ ಅವ್ರ ಇದು, ಅಕ್ಷಯ್ ದಮ್ ಬಿರಿಯಾನಿ ಅಂತ ಹೋಟ್ಲು. ರಘು ಅಂತ ಅವ್ರ ನೇಮು. ಹ್ಞೂ, ತಿನ್ಬಿಟ್ಟು ಹೇಳಪ್ಪ ಹೆಂಗಿದೆ ಅಂತ. ನಾವು ನೋಡಿ ಈಗ ನಮ್ಮಪ್ಪ ರಿವ್ಯೂ ಮಾಡ್ತಾರೆ ಮಟನ್ ಬಿರಿಯಾನಿ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತಾರೆ. ರೈಸ್ ಫಸ್ಟು ನೋಡಿ, ನಂದು ಕಾಫಿ ಮಾಡ್ತಾ ಇದ್ದಾರೆ. ಹೆಂಗಿದೆಯಪ್ಪ? ಸಕ್ಕತ್ತಾಗಿ ಮಾಡ್ತಾರೆ ಅವ್ರು ಮಟನ್ ಬಿರಿಯಾನಿ. ಪೀಸ್ ಜೊತೆ ತಿನ್ನು, ಇನ್ನೂ ಸಕ್ಕತ್ತಾಗಿರುತ್ತೆ ಬಿರಿಯಾನಿ. ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಮೊಸರು ಬಜ್ಜಿ ಇದ್ರೆ ಚೆನ್ನಾಗಿದೆ, ಹಂಗೆ ತಿನ್ಕೋಬೋದು. ಹ್ಞೂ, ಮಸಾಲೆ ಚೆನ್ನಾಗಿತ್ತಲ್ಲ, ಸ್ಟ್ರಾಂಗ್ ಮಸಾಲೆ, ನಾಟಿ ಸ್ಟೈಲ್ ನಾಟಿ. ಓಕೆ ಗಾಯ್ಸ್, ನೋಡಿ ನಮ್ಮಮ್ಮ ಬಂದಿದ್ದಾರೆ ರಿವ್ಯೂ ಹೇಳೋದಕ್ಕೆ. ಫಸ್ಟ್ ಟೈಮ್ ತಿಂತಾರದು ಹೊಸಕೋಟೆ ಬಿರಿಯಾನಿ. ಅಮ್ಮ ತಿನ್ಬಿಟ್ಟು ಹೇಳು ಹೆಂಗಿದೆ ಅಂತ. ನೋಡಿ ನೋಡಿ, ಇವಾಗ ಬೆಂಕಿ ಬೆಂಕಿ ರಿವ್ಯೂ ಬರುತ್ತೆ. ಬೆಂಕಿ ಬಿರುಗಾಳಿ ಮಸಾಲೆ ಅವರೇ, ಮಸಾಲೆ ಎಲ್ಲ ಅವ್ರದೇ ಓನ್ ಮಸಾಲೆ. ಚೆನ್ನಾಗಿದೆ, ಇಷ್ಟ ಆಯ್ತಾ? ನೀವು ತಿಂದಾ? ಹ್ಞೂ, ಚೆನ್ನಾಗಿದೆ. ನಿಂಗೆ ಖಾರ ಖಾರವಾಗಿ ಇದ್ರೆ ಇಷ್ಟನೇ ಇಲ್ಲ ಮೀಡಿಯಂ ಆಗಿರ್ಬೇಕಾ ಮಸಾಲೆ ಎಲ್ಲ? ಮಸಾಲೆ ಎಲ್ಲ ಜಾಸ್ತಿ ಇರಬಾರ್ದು, ಮೀಡಿಯಂ ಆಗಿರಬೇಕು. ಓಕೆ, ಇದೆ ಹೆಂಗೈತೆ? ಇದು ನಂಗೆ ಕರೆಕ್ಟ್ ಆಗೈತೆ. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಹ್ಞೂ. ಓಕೆ, ಪಾರ್ಟಿ ಖುಷಿನಾ? ಖುಷಿ. ನಾನೇ ಹೇಳಿದ್ದು ಬಿರಿಯಾನಿ ಅಂತ ಕೇಳಿರಲಿಲ್ಲ, ನೀವು ಬೇರೆ ಕೊಡೋ, ನಿನ್ನ ಚಾಯ್ಸ್ ಅಂತ. ಹಾಂ, ನನ್ನ ಚಾಯ್ಸ್ ಇದೆ ಬಿರಿಯಾನಿ. ಸರಿ, ಬಿರಿಯಾನಿನೇ ತಗೊಂಬಂದಿದ್ಯಾ, ಅದಕ್ಕೆ ತಿಂತಾ ಇದ್ದೀನಿ ನಾನು. ಸರಿ, ನಿಮ್ದ್ಯಾವ ಪಾರ್ಟಿ? ಹಲೋ, ನಿಮ್ಮಿಬ್ಬರದು? ನಮ್ಮಿಬ್ರದ್ದು ವಿಡಿಯೋನೇ ಮಾಡ್ತಿಲ್ವಲ್ಲ, ನಿಮ್ಗೆ ಯಾವ ಪಾರ್ಟಿ ಕೊಡೋದು? ಪಾರ್ಟಿ ಕೊಟ್ಟರೆ ವಿಡಿಯೋ ಮಾಡಿಸ್ತೀನಿ, ಇಲ್ಲ ಮಾಡಿಸಲ್ಲ. ಹಿಂಗೆ 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 ಏನು ಪಾರ್ಟಿ ಕೊಡ್ಬೇಕು ಹೇಳಪ್ಪ? ಏನು ಕೊಡಿಸ್ತೀರಾ? ಕೊಡಿಸಿ, ಆವಾಗ ನಿಮ್ಮ ಚಾನಲ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ.
ಏನೋ ಡೀಲಾ ಬಟ್ಟೆ ಗೊಜ್ಜು. ಹಾಂ, ನಮ್ಮ ಅಪ್ಪಂಗೆ ಬೇಕಾಗಿರೋ ಚಾಯ್ಸ್ ಕೇಳ್ತಾವ್ರೆ. ಏನು ಕೊಡ್ತೀಯಮ್ಮ? ನಾನು ಕಬಾಬ್ ಮಾಡಿಕೊಡಿ. ಡೀಲಾ? ಓಕೆ ಡೀಲ್. ಮನೆಯವ್ರಿಗೆಲ್ಲ ಪಾರ್ಟಿ ಕೊಡಿಸಿದ್ದಾಯಿತು, ನಾನು ಬಿರಿಯಾನಿ ತಿಂದಿದ್ದಾಯಿತು, ಖುಷಿಯಾಯಿತು. ಆಫ್ಟರ್ ಲಾಂಗ್ ಟೈಮ್ ಹೊಸಕೋಟೆ ಬಿರಿಯಾನಿ ತಿಂದಿತ್ತು. ಸೊ ಲಾಸ್ಟ್ ಟ್ರೈ ಮಾಡಿ ತುಂಬ ತಿಂಗಳುಗಳಾಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ತಿನ್ನಬೇಕು ಅನಿಸ್ತು, ತಿಂದ್ವಿ, ಸಕ್ಕದಾಗಿತ್ತು. ನೆಕ್ಸ್ಟ್ ಟೈಮ್ ಹೊಸಕೋಟೆಗೆ ಕರ್ಕೊಂಡೋಗಿ ಅಲ್ಲೇ ಕೊಡಿಸ್ತೀನಿ, ಓಕೆನಾ? ಸೊ ಡೀಲ್. ಹೋಪ್ಫುಲಿ ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್, ಟೇಕ್ ಕೇರ್.